ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಧಾಬಾ ಸ್ಟೈಲ್ನಲ್ಲಿ ಫ್ರೆಶ್ ಗ್ರೀನ್ ಪೀಸ್ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೂ ನೀವು ಮೂರು ಟೊಮೆಟೊನ ಇದು ಬಾಯ್ಲ್ ಮಾಡಿಬಿಟ್ಟು ಅದ್ರದ್ದು ಸಿಪ್ಪೆ ತೆಗೆದು ಅದನ್ನು ಬೌಲ್ಗೆ ಹಾಕ್ತಾ ಇದ್ದೀನಿ ಅಂದರೆ ಬ್ಲ್ಯಾಂಚ್ ಮಾಡಿರೋ ಟೊಮೆಟೊಸು ನೀರ್ಗಿರೇನು ಹಾಕಬೇಡಿ ಹಾಗೆ ಪ್ಯೂರಿ ಮಾಡಿಡಿ ಈಗ ಅದನ್ನು ಖಾಲಿ ಮಾಡಿಬಿಟ್ಟು ಅದೇ ಬೌಲ್ಗೆ ಒಂದು ಇಂಚದು ಜಿಂಜರ್ ಪೀಸ್ ಹಾಕಿ ಹಾಗೆ ಎರಡು ಗ್ರೀನ್ ಚಿಲ್ಲಿ ತುಂಬ ಸ್ಪೈಸಿ ಇಲ್ಲ ಅದು ಹ್ಞೂ ಹಸಿಮೆಣಸಿನ್ಕಾಯಿ ಹಾಗೆ ನಿಮಗೆ ನಾನೇ ಆರರಿಂದ ಎಂಟು ಹತ್ತು ಹಾಕಿದ್ರು ಪರವಾಗಿಲ್ಲ ಗಾರ್ಲಿಕ್ ಪೌಡ್ಸು ಸುಲಿದ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಹ್ಞೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೈಸಾಗಿ ಅಂದರೆ ಸ್ವಲ್ಪ ಕೋರ್ಸ್ ಮೀಡಿಯಮ್ ಕೋರ್ಸ್ ಹಾಕಿ ಪೇ ಪೇಸ್ಟ್ ಮಾಡಿಟ್ಕೊಳ್ಳಿ ಈಗ ಒನ್ ಟೇಬಲ್ ಸ್ಪೂನ್ ಘೀನ ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿಡಿ ಅದು ಕಾಯುತ್ತೋ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನು ನೀರುಳ್ಳಿ ಹಾಕ್ಕೊಳ್ಳಿ ಹಾಗೆ ಅದು ಹನ್ನೆರಡು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಕ್ಕೊಳ್ಳಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿ ಇದು ಇದನ್ನು ಇದೆಯಲ್ಲ ಅದು ಟ್ರಾನ್ಸ್ಲೂಸೆಂಟ್ ಹಾಕೋ ತನಕ ಫ್ರೈ ಮಾಡಿ ಆಯಿತಲ್ಲ ಈಗ ಆಗಿದೆ ನೋಡಿ ಒಂದು ಟು ಟು ತ್ರೀ ಮಿನಿಟ್ಸ್ ಆಗುತ್ತೆ ಈಗ ಅದು ಮೇಲೆ ನೋಡಿ ಅದನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಒಂದು ಪ್ಲೇಟ್ಗೆ ಅದರಿಂದ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನ ಆನಿಯನ್ ಮತ್ತು ಕ್ಯಾಶ್ಯೂ ಪೇಸ್ಟ್ ಮಾಡಿಕೊಳ್ಳಿ ನಮಗೆ ಅದು ಆಗಲಿಕ್ಕೆ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ಈಗ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ ಹಾಗೆ ಅದಕ್ಕೆ ಒಂದು ಇಂಚು ಸಿನಮನ್ ಪೀಸ್ ಹಾಕಿ ನಾಲ್ಕು ಕಾರ್ಡು ಹಾಕಿ ಅಂದರೆ ಏಲಕ್ಕಿ ಗ್ರೀನ್ ಕಾರ್ಡಮೊಮ್ಮು ಹಾಗೆ ಮೂರರಿಂದ ನಾಲ್ಕು ಲವಂಗ ಹಾಕ್ಕೊಳ್ಳಿ ನೋಡಿ ಎಲ್ಲ ಚೆನ್ನಾಗಿ ಇದೆ ಮತ್ತು ಸ್ವಲ್ಪ ಸ್ಟೋನ್ ಮಸಾಲ ಸಿಗುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಮತ್ತು ಎಲ್ಲವನ್ನು ಚೆನ್ನಾಗಿ ಒಂದು ಸತಿ ಸ್ಟೀರ್ ಮಾಡ್ಕೊಳ್ಳಿ ಅಲ್ಲಿಗೆ ಅದು ಎರೋಮೆಟಿಕ್ ಆಗುತ್ತೆ ಯಾಕಂದರೆ ಮೆತ್ತಕ್ಕೆ ಕಾಯ್ತಾ ಇದೆಯಲ್ಲ ತುಪ್ಪ ಅದೆಲ್ಲ ಚೆನ್ನಾಗಿ ಎರೊಮೆಟಿಕ್ ಆಗುತ್ತೆ ಈಗ ಅದಕ್ಕೆ ಒಂದು ಕಪ್ಪು ಚಾಪ್ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ ಆ ಡಿಶಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ ನೀವು ಇವಾಗ ಅಂದಾಜಲ್ಲಿ ಮತ್ತು ಚೆಕ್ ಮಾಡಿಕೊಂಡು ಹಾಕೋಬೋದು ಬೇಕಾದರೆ ಈಗ ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಬೇಕು ಲೈಟ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯ್ತಲ್ಲ ಈಗ ಟೂ ಮಿನಿಟ್ಸಲ್ಲಿ ಆಗುತ್ತದು ಈಗ ಅದಕ್ಕೆ ನಾವು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಎರಡರಿಂದ ಮೂರು ಟೀ ಸ್ಪೂನು ಜಿಂ ಜಿಂಜರ್ ಗಾರ್ಲಿಕ್ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ನಿಮಿಷದ ತನಕ ಎರಮೆಟಿಕ್ ಆಗೋ ತನಕ ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಳ್ಳಿ ನಾನು ಫ್ರೆಶ್ ಇದು ಗ್ರೀನ್ ಪೀಸೇ ಯೂಸ್ ಮಾಡಿದ್ದೀನಿ ನೋಡಿ ಸುಲಿಯೋದು ತೋರಿಸ್ತಾ ಇದ್ದೀನಿ ಏಕೆಗೂ ಇದೆಯಲ್ಲ ಅದನ್ನೇ ಯೂಸ್ ಮಾಡಿದ್ದೀನಿ ಇವಾಗ ಅದಕ್ಕೆ ಎರಡು ಕಪ್ಪು ಗ್ರೀನ್ ಪೀಸ್ ಹಾಕ್ಕೊಳ್ಳಿ ಆ ಒಗ್ಗರಣೆ ಇದಕ್ಕೆ ನೀರುಳ್ಳಿ ಎಲ್ಲ ಹುರಿದಿದೆಯಲ್ಲ ಒಗ್ಗರಣೆ ಇದೆಯಲ್ಲ ಅದಕ್ಕೆ ಮತ್ತು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ ಯಾಕಂದರೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ ಆಯ್ತಲ್ಲ ಈಗ ಅದಕ್ಕೆ ಅರ್ಧ ಟೀ ಸ್ಪೂನು ಅರಶಿನ ಪುಡಿ ಒಂದು ಟೀ ಸ್ಪೂನು ಬ್ಯಾಡಿಗೆ ಮೆಣಸಿನ ಪುಡಿ ಅದೆರಡೂ ಹಾಕ್ಬಿಟ್ಟು ಅದಕ್ಕೆ ಇನ್ನೊಂದು ಮಿಕ್ಸ್ ಕೊಡಿ ಯಾಕಂದರೆ ರೆಡ್ ಚಿಲ್ಲಿ ಪೌಡ್ರ್ ಹುರಿದ್ರೆ ಮಾತ್ರ ಡಿಶ್ಶಿಗೆ ತುಂಬ ಚೆನ್ನಾಗಿ ಬಣ್ಣ ಬರುತ್ತೆ ಈಗ ಅದಕ್ಕೆ ನಾವು ಬ್ಲ್ಯಾಂಚ್ ಮಾಡಿ ಇಟ್ಬಿಟ್ಟು ಟೊಮೆಟೊ ಪ್ಯೂರಿ ಮಾಡಿದ್ದೀವಲ್ಲ ಟೊಮೆಟೋನ ಆ ಪ್ಯೂರಿನ ಹಾಕ್ಕೊಡಿ ಅದಕ್ಕೆ ಈಗ ಇನ್ನೊಂದು ಮಿಕ್ಸ್ ಕೊಡಿ ಅದಕ್ಕೆ ಮತ್ತೆ ಈಗ ನಾವು ಅದನ್ನು ಕುಕ್ ಮಾಡಲಿಲ್ಲ ಅಲ್ವಾ ಫ್ರೆಶ್ ಇದು ಗ್ರೀನ್ ಪೀಸ್ ಅಲ್ವಾ ಸೊ ಒಂದು ಕಪ್ ನೀರು ಹಾಕಿ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ನೋಡಿ ಹಾಕಿದ್ದೀನಿ ನಾನು ನೋಡಿ ಹಾಕಿದ್ದೀನಿ ಹಾಗೆ ಕವರ್ ಆ್ಯಂಡ್ ಕುಕ್ ಮಾಡಿ ಹತ್ತು ನಿಮಿಷಕ್ಕೆ ಹತ್ತು ನಿಮಿಷದಲ್ಲಿ ಕುಕ್ ಆಗಿ ಅದು ಯಾಕಂದರೆ ಫ್ರೆಶ್ ಪೀಸ್ ಅಲ್ವಾ ಅದು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿಬಿಡ್ತು ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಆಯ್ತಲ್ಲ ಈಗ ಅದಕ್ಕೆ ಒಂದು ಟೀ ಸ್ಪೂನು ಸಕ್ಕರೆ ಹಾಕಿ ಸಕ್ಕರೆ ಯಾಕೆ ಹಾಕೋದು ಅಂದರೆ ಏನಂದ್ರೂ ಈ ಲೆಗ್ಯೂಮ್ಸ್ಗೆ ಒಂಥರ ಫ್ಲೇವರ್ ಇರುತ್ತೆ ಅದನ್ನು ಹೈಡ್ ಮಾಡೋಕ್ಕೆ ಹಾಕೋದು ಅರ್ಧ ಟೀ ಸ್ಪೂನು ಗರಂ ಮಸಾಲ ಪುಡಿ ಹಾಕಿ ಈಗ ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಕೊಡಿ ಕಂಬೈನ್ ಕಂಬೈನಾಗಿ ಬರಲಿ ಅದರಲ್ಲಿ ಓಕೆ ಈಗ ನಾವು ಮಾಡಿಟ್ಟಿದ್ದೀವಲ್ಲ ಕ್ಯಾಶ್ಯೂ ಆನಿಯನ್ ಆನಿಯನ್ ಕ್ಯಾಶ್ಯೂ ಪೇಸ್ಟು ಅದನ್ನು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ ಇದು ಕ್ಯಾಶ್ಯೂ ಪೇಸ್ಟು ಕ್ಯಾಶ್ಯೂ ಆನಿಯನ್ ಪೇಸ್ಟ್ ಯಾಕೆ ಹಾಕೋದು ಅಂದರೆ ತಿಕ್ಕನ ಹಿಂಗೆ ಮತ್ತು ಪರಿಮಳಕ್ಕೆ ಡಿಶ್ಶು ತಿಕ್ಕಾಗಿ ಬರಬೇಕಲ್ಲ ದಪ್ಪ ಆಗಿ ಬರಬೇಕಲ್ಲ ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಎರಡು ನಿಮಿಷ ತನಕ ಅದನ್ನು ಆವಾಗ ಏನಾಗುತ್ತೆ ಅಂದರೆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿಬಿಟ್ಟು ತುಂಬ ಪರಿಮಳಯುಕ್ತ ಆಗುತ್ತೆ ಡಿಶ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು ಎಷ್ಟು ಚೆನ್ನಾಗಾಯ್ತು ಈಗ ಅದಕ್ಕೆ ಒನ್ ಟೀ ಸ್ಪೂನ್ ಕಸೂರಿ ಮೆತಿ ಹಾಕಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಎಲ್ಲ ಕಂಬೈನ್ ಆಗಿ ಕಸೂರಿ ಮೆತ್ತಿದು ಪರಿಮಳ ಬರಲಿ ಕಸೂರಿ ಮೆತಿ ಯಾವತ್ತೂ ಲಾಸ್ಟಲ್ಲಿ ಯಾಕೆ ಹಾಕೋದು ಅಂದರೆ ಪರಿಮಳಯುಕ್ತ ಆಗುತ್ತೆ ಲಾಸ್ಟಲ್ಲಿ ಅಂತಂದ್ಬಿಟ್ಟು ಯಾವಾಗಲೂ ಉಳಿಯುತ್ತೆ ಕೋರಿ ಲೀವ್ಸ್ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಈಗ ನೋಡಿ ನಿಮಗೆ ಎಮ್ಮಿ ಗ್ರೀನ್ ಪೀಸ್ ಫ್ರೆಶ್ ಗ್ರೀನ್ ಪೀಸ್ ಮಸಾಲ ರೆಡಿ ಆಯ್ತು ಇದನ್ನ ಚಪಾತಿ ಪೂರಿ ರೊಟ್ಟಿ ಜೊತೆ ಎಂಜಾಯ್ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಕೆಲಗಡೆ ಕೆಲವು ಲಿಂಕ್ಸ್ ಹಾಕಿರ್ತೀನಿ ದಯಮಾಡಿ ಚೆಕ್ ಮಾಡಿ ಹಾಂ ಬಾಯ್